ಕೆ ಎಸ್ ಈಶ್ವರಪ್ಪ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತಾ ಡಾಕ್ಟರ್ ಧನಂಜಯ ಸರ್ಜಿಗೆ ಸಿಗುತ್ತಾ ಶಿವಮೊಗ್ಗ ನಗರದ ಬಿಜೆಪಿ ಟಿಕೆಟ್ ಶಿವಮೊಗ್ಗ ಸಿಟಿಯ ಬಿಜೆಪಿ ಟಿಕೆಟ್ ಯಾರಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಮಂತ್ರಿ ಮಾಜಿ ಡಿ ಎಂ ಕೆ ಎಸ್ ಈಶ್ವರಪ್ಪಗೆ ಶಿವಮೊಗ್ಗ ನಗರದ ಟಿಕೆಟ್ ಮಿಸ್ ಆಗುತ್ತಾ ಈ ಬಾರಿ ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಗುಜರಾತ್ ಚುನಾವಣೆ ಬಳಿಕ ಕೆಲವೊಂದಿಷ್ಟು ಹಿರಿಯರಿಗೆ ಪಿಯಲ್ಲಿ ರಾಜ್ಯ ಪಿಯಲ್ಲಿ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಜೊತೆಗೆ ಈಶ್ವರಪ್ಪ ವಿರುದ್ಧ ಏನು ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು ಆ ಒಂದು ಸಮಯದಲ್ಲಿ ಅವರು ಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ದರು ಅದಾದ ನಂತರ ಮತ್ತೆ ಅವರೇನು ನನ್ನ ಮೇಲಿನ ಎಲ್ಲ ಆರೋಪಗಳಿಗೆ ಒಂದು ಮುಕ್ತಿ ಸಿಕ್ಕಿದೆ ಯಾವುದೇ ರೀತಿಯ ಆರೋಪಗಳು ನನ್ನ ಮೇಲೆ ಇಲ್ಲ ಯಾವುದೂ ಕೂಡ ಪ್ರೂವ್ ಆಗಿಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸಿದರು ಅದಾದರೂ ಕೂಡ ಈಶ್ವರಪ್ಪ ಅವರಿಗೆ ಮಂತ್ರಿ ಸ್ಥಾನ ವಾಪಸ್ ಸಿಗಲಿಲ್ಲ ಸೊ ಈ ನಡುವೆ ನಾನೇನು ಮಂತ್ರಿ ಸ್ಥಾನವನ್ನು ಕೇಳ್ತಾ ಇಲ್ಲ ನನಗೆ ಇನ್ನೇನು ಟೈಮ್ ಆಯಿತು ಈಗ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಆದರೆ ಈಗಿರೋದು ಮಂತ್ರಿ ಸ್ಥಾನ ಅಲ್ಲ ನೆಕ್ಸ್ಟು ಇನ್ನೂ ನೂರು ದಿನ ಟೈಮ್ ಇದೆ ಈ ಗ್ಯಾಪಲ್ಲಿ ಎಲೆಕ್ಷನ್ಸ್ ಏನು ಬರ್ತಾ ಇದೆ ಈ ಎಲೆಕ್ಷನ್ಗೆ ಕೆ ಎಸ್ ಈಶ್ವರಪ್ಪ ಅವರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಬಿ ಜೆ ಪಿ ಹೈಕಮಾಂಡ್ ಶಿವಮೊಗ್ಗ ನಗರದಿಂದ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಡುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹಿಂದೆ ಬಿ ಜೆ ಪಿ ಜಾಯಿನ್ ಆಗೋಕ್ಕೂ ಮುಂಚೆ ಕೆಲವೊಂದಿಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡಿದ್ದಂತಹ ಡಾಕ್ಟರ್ ಧನಂಜಯ್ ಸರ್ಜಿ ಅವರೀಗ ಬಿ ಜೆ ಪಿಲ್ ಇದ್ದಾರೆ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಕೆ ಎಸ್ ಈಶ್ವರಪ್ಪ ಅವರಿಗೆ ಬಿ ಜೆ ಪಿ ಟಿಕೆಟ್ ನೀಡಿದೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಸರ್ಜಿ ಸರ್ಜಿ ಹಾಸ್ಪಿಟಲ್ಸ್ ಏನಿದ್ದಾವೆ ಸರ್ಜಿ ಅಂತಲೇ ಫೇಮಸ್ಸು ಸೊ ಸರ್ಜಿ ಅವರಿಗೆ ಈ ಬಾರಿ ಬಿ ಜೆ ಪಿ ಶಿವಮೊಗ್ಗ ಟಿಕೆಟ್ ಸಿಗುತ್ತಾ ಟಿಕೆಟ್ ಕೊಡುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಎಲ್ಲಿ ಸರ್ಜಿಗೆ ಟಿಕೆಟ್ ಸಿಗಬಹುದು ಅನ್ನೋ ಆತಂಕ ಈಶ್ವರಪ್ಪಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದರೆ ಈಶ್ವರಪ್ಪ ಏನು ಕೆಲವೊಂದಿಷ್ಟು ತರಾತುರಿಯಲ್ಲಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡೋದಾಗಿರಬಹುದು ಅಥವಾ ಶಂಕುಸ್ಥಾಪನೆ ಮಾಡೋದಾಗಿರ್ಬೋದು ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಇತ್ತೀಚೆಗೆ ಸಿ ಎಂ ಬೊಮ್ಮಾಯಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನು ಕರೆಸಿ ಕೆಲವೊಂದಿಷ್ಟು ಕಾಮಗಾರಿಗಳನ್ನು ಮಾಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಜನನೇ ಇರಲಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಮತ್ತೊಂದು ಕಡೆ ಪೇಜ್ ಪ್ರಮುಖ ಕಾರ್ಯಕ್ರಮ ಏನಾಗಿತ್ತು ಶಿವಮೊಗ್ಗದಲ್ಲಿ ಇತ್ತೀಚೆಗಷ್ಟೇ ನಳಿನ್ ಕುಮಾರ್ ಕಟೀಲ್ರವರನ್ನು ಕರೆಸಿ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸರ್ಜಿ ಭಾಗಿಯಾಗಿದ್ದರು ಆದರೆ ಸರ್ಜಿ ಅವರನ್ನು ಮಾತನಾಡಕ್ಕೆ ಬಿಟ್ಟಿರಲಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಅನ್ನೋ ಒಂದು ಆರೋಪ ಇತ್ತು ಈ ವೇಳೆ ಮಹಿಳೆಯೊಬ್ಬರು ಅಸ್ವಸ್ಥರಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಬಿದ್ದೋಗಿದ್ರು ಕುಸಿದು ಬಿದ್ದೋಗಿದ್ದರು ಅಂಥ ಟೈಮಲ್ಲಿ ಆ ಮಹಿಳೆಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ತಮ್ಮದೇ ಆಂಬುಲೆನ್ಸ್ನಲ್ಲಿ ಕಳಿಸಿ ಅವರ ಒಂದು ಪ್ರಾಣವನ್ನು ಉಳಿಸಿದವರು ಸರ್ಜಿ ಅಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸರ್ಜಿ ಅವರನ್ನು ಒಂದು ರೀತಿ ದೂರ ಇದ್ದಾರೆ ಆದರೆ ಈಶ್ವರಪ್ಪ ಮಾಡಿದ ಕಾರ್ಯಕ್ರಮಕ್ಕೂ ಸರ್ಜಿ ಆಂಬ್ಯುಲೆನ್ಸ್ ಬೇಕಾಯಿತು ಅನ್ನೋ ಒಂದು ಚರ್ಚೆ ಶಿವಮೊಗ್ಗದಲ್ಲಿ ಆಗ್ತಾ ಇತ್ತು ಈ ನಡುವೆ ಆಯ್ನೂರು ಮಂಜುನಾಥ್ ಕೂಡ ನನಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಆಯ್ನೂರು ಮಂಜುನಾಥ್ ಕೂಡ ಶಿವಮೊಗ್ಗ ಸಿಟಿಯ ಬಿ ಜೆ ಟಿಕೆಟ್ ಕೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಎನ್ನುವಂತೆ ಕೆಲವೊಂದಿಷ್ಟು ಪೋಸ್ಟರ್ಗಳು ಈಗ ಶಿವಮೊಗ್ಗದಲ್ಲಿ ರಾರಾಜಿಸ್ತಾ ಇದ್ದಾವೆ ಎಷ್ಟರ ಮಟ್ಟಿಗೆ ಅಂದರೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಐನೂರು ಮಂಜುನಾಥ್ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸೊ ನಿಮಗೆ ಗೂಂಡಾಗಳನ್ನು ಸಮಾಜಘಾತಗಳನ್ನು ಅತ್ತಿಕ್ಕಿ ಕೋಮುಗಲಭೆಯನ್ನು ಇಲ್ಲದೆ ಇರತಕ್ಕಂಥ ಶಾಸಕರು ಸರ್ಕಾರ ಬೇಕು ಅಂದರೆ ಐನೂರು ಮಂಜುನಾಥ್ ಈ ಬಾರಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಪೋಸ್ಟರ್ಗಳು ಈಗ ರಾರಾಜಿಸ್ತಾ ಇದ್ದಾವೆ ಅಂದರೆ ತಮ್ಮದೇ ಶಾಸಕರು ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗ ನಗರದ ಶಾಸಕರು ತಮ್ಮದೇ ಸರ್ಕಾರ ಸಿ ಎಂ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿ ಸರ್ಕಾರ ಇದೆ ಶಾಸಕರು ಅವರೇ ಸರ್ಕಾರವೂ ಬಿ ಜೆ ಪಿನೇ ಅದರ ವಿರುದ್ಧ ಐನೂರು ಮಂಜುನಾಥ್ ಮತ್ತು ಅವರ ಬೆಂಬಲಿಗರು ಈಗ ಆಕ್ರೋಶವನ್ನು ಹಾಕಿ ಸಿಟಿಗಳಲ್ಲಿ ಕೆಲವೊಂದಿಷ್ಟು ಹೊರವಲಯದಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಬೇಕು ಕೈಗಾರಿಕೆ ವ್ಯಾಪಾರ ವಹಿವಾಟುಗಳು ನಿರ್ಭಯವಾಗಿ ನಡೆದು ಬಡವರ ಬದುಕು ಅಸ್ನಾಗಬೇಕು ಅನ್ನೋದು ಈ ಒಂದು ಪೋಸ್ಟರಲ್ಲಿ ಇರ್ತಕ್ಕಂಥ ಅಂಶ ಆಮೇಲೆ ಶಿವಮೊಗ್ಗದ ನೆಮ್ಮದಿ ಶಾಂತಿಯುತವಾಗಿ ಇರಬೇಕು ಅಂದರೆ ಈ ಬಾರಿ ಐನೂರು ಮಂಜಾದು ಬರಬೇಕು ಅಂತ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ ಒಂದು ಕಡೆ ಐನೂರು ಮಂಜಾತ್ ಟ್ರೈ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಧನಂಜಯ್ ಸರ್ಜಿ ಇದು ಯಾವುದೇ ರೀತಿಯ ದೊಡ್ಡ ಮಟ್ಟದ ಅಬ್ಬರ ಇಲ್ಲದೇ ಇದ್ದರೂ ಕೂಡ ಸೈಲೆಂಟಾಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ಸರ್ಜಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಕ್ಕೆ ಹೋಗ್ತಾ ಇಲ್ಲ ಈಶ್ವರಪ್ಪ ಆ್ಯಂಡ್ ಟೀಮ್ ಹೀಗಾಗಿನೇ ಆಯಿತು ನಿಮ್ಮ ಇಷ್ಟ ನೀವು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸರ್ಜಿ ಯಾವುದೇ ರೀತಿಯ ರೆಬಲನ್ನು ತೋರಿಸ್ದೆ ಅವರೀಗ ಗ್ರಾಮಾಂತರದಲ್ಲಿ ಏನು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ನ ಮಾಜಿ ಎಮ್ ಎಲ್ ಎ ನಾಯ್ಕ ಅವರ ವಿರುದ್ಧ ಬಿ ಜೆ ಪಿಯ ಅಶೋಕ್ ನಾಯ್ಕ ಬಹುಶಃ ಟಿಕೆಟ್ ಕನ್ಫರ್ಮ್ ಆಗ್ಬೋದು ಅವ್ರಿಗೆ ಸೊ ಅವರ ಪರ ಈಗ ಕ್ಯಾಂಪೇನ್ ಮಾಡ್ತಾಯಿದ್ದಾರೆ ಧನಂಜಯ್ ಸರ್ಜಿ ಶಿವಮೊಗ್ಗದಲ್ಲಿ ಸಿಕ್ಕಿಲ್ವಾ ಶಿವಮೊಗ್ಗ ಗ್ರಾಮಾಂತರಕ್ಕೆ ಹೋಗ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಧನಂಜಯ್ ಸರ್ಜಿ ಓಡಾಡ್ತಾ ಇದ್ದಾರೆ ಯಾಕಂದರೆ ಸರ್ಜಿಯವ್ರ ಪ್ರಕಾರ ನನ್ನ ಪೇಶೆನ್ಸು ನನ್ನ ಅಭಿಮಾನಿಗಳು ಬರೀ ಶಿವಮೊಗ್ಗ ನಗರದಲ್ಲಿ ಮಾತ್ರ ಇಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಾರೆ ಎಲ್ಲಿ ಬೇಕಾದರೂ ನಾನು ಸೇವೆ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕ್ಲಾರಿಟಿ ಇಲ್ಲ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ಒಂದು ವೇಳೆ ಈಶ್ವರಪ್ಪಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಸರ್ಜಿಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತಾ ಓಕೆ ಈಶ್ವರಪ್ಪ ಕೊಟ್ಟರೆ ಈಶ್ವರಪ್ಪ ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಕೇಳ್ತಿದ್ದಾರೆ ಸೊ ಬಿ ಜೆ ಪಿ ಹೈಕಮಾಂಡ್ ಕುಟುಂಬ ರಾಜಕಾರಣಕ್ಕೆ ಯಾವತ್ತೂ ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಇಷ್ಟು ದಿನ ಈಶ್ವರಪ್ಪ ಆಯಿತು ಈಗ ಮಗನಿಗೆ ಟಿಕೆಟ್ ಕೊಡುತ್ತಾ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ ಕೊಡಬೇಕಾ ಬೇಡವಾ ಅಂತ ಸೊ ಓಕೆ ಈಶ್ವರಪ್ಪ ಅವ್ರಿಗೆ ವಯಸ್ಸು ಆಯಿತು ಜೊತೆಗೆ ಅವರ ಮೇಲಿನ ಕೆಲವೊಂದಿಷ್ಟು ಆರೋಪಗಳು ಗಮನದಲ್ಲಿ ಗಮನದಲ್ಲಿಟ್ಕೊಂಡಾಗ ಸರ್ಜಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ವೇಳೆ ಸರ್ಜಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಧನಂಜಯ್ ಸರ್ಜಿ ಏನು ಮಾಡ್ತಾರೆ ವಾಟ್ ನೆಕ್ಸ್ಟು ಹಿಂದೆ ಅವರು ಬಿ ಜೆ ಪಿ ಸೇರದೇ ಇರತಕ್ಕಂಥ ಟೈಮಲ್ಲಿ ಸರ್ಜಿಗೆ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಇದ್ದರು ಬನ್ನಿ ಟಿಕೆಟ್ ಕೊಡ್ತೀವಿ ಅಂತ ಇನ್ಕ್ಲೂಡಿಂಗ್ ಬಿ ಜೆ ಪಿ ಬಿ ಜೆ ಪಿ ಆ ಒಂದು ಭರವಸೆಯನ್ನು ಕೊಟ್ಟೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಆದರೂ ಇನ್ನೂ ಗೊಂದಲದ ಗೂಡಾಗಿದೆ ಶಿವಮೊಗ್ಗ ನಗರದ ಟಿಕೆಟ್ ಯಾರಿಗೆ ಅಂತ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಕೆ ಎಸ್ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಧನಂಜಯ್ ಸರ್ಜಿ ಈಶ್ವರಪ್ಪ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಾ ಏನಾಗುತ್ತೆ ಹಿಂದೂರ ಮಂಜುನಾಥ್ ಕೂಡ ನನಗೂ ಟಿಕೆಟ್ ಅಂತ ಇದ್ದಾರೆ ಯಾರಿಗೆ ಸಿಗುತ್ತೆ ಟಿಕೆಟ್ ಸರ್ಜಿಗ ಈಶ್ವರಪ್ಪ ಅವ್ರಿಗೆ ಈಶ್ವರಪ್ಪ ಮಗನ್ಗ ಐನೂರು ಮಂಜುನಾಥ್ಗ ಒಂದು ವೇಳೆ ಸರ್ಜಿಗೆ ಕೊಡಲಿಲ್ಲ ಟಿಕೆಟ್ ಅಂದರೆ ಸರ್ಜಿ ವಾಟ್ ನೆಕ್ಸ್ಟು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರಾ ಎಸ್ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಪ್ರಕಾರ ಶಿವಮೊಗ್ಗ ನಗರಕ್ಕೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಸಿಗಬೇಕು ಈಶ್ವರಪ್ಪ ಅವ್ರ ಮಗ ಕಾಂತೇಶ್ ಅಥವಾ ಧನಂಜಯ್ ಸರ್ಜಿ ಅಥವಾ ಐನೂರು ಮಂಜುನಾಥ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು